ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಾನು ಫ್ರೀಡಮ್ ಟಿವಿಯಿಂದ ಸಾಹಿಲ್ ಅಂತ ಮಾತಾಡ್ತಿರೋದು, ಆಂಕರ್. ಸರ್, ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂತ. ಆಕ್ಚುಲಿ ಒಂದು ಪವಿತ್ರ ಗೌಡಗೆ ಮೇಕಪ್ ಗೆ ಅವಕಾಶ ಕೊಟ್ಟಿದ್ರಿಂದಾಗಿ ನೇತ್ರಾವತಿಗೆ ಒಂದು ಕಾನೂನು ಕಂಟಕ ಎದುರಾಗಬಹುದು ಅಂತ. ಸರ್, ಆಸ್ ಎ ಪೊಲೀಸ್ ಆಫೀಸರ್ ಆಗಿ ಏನ್ ಹೇಳ್ಬೋದು ಸರ್, ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಆಗಿದೆಯಾ ಪೊಲೀಸ್ ಕಡೆಯಿಂದ, ನೇತ್ರಾವತಿ ಅವ್ರ ಕಡೆಯಿಂದ ಅಂತ? ಬಟ್ ಅದು ಅಲ್ಲಿಗೆ ಹೋದಾಗ ಆ ಸಮಯದಲ್ಲಿ ನೋಡ್ಕೋಬೇಕಾದದಿತ್ತು ಆಕ್ಚುಲಿ. ಓಕೆ, ನೋಡ್ಕೋಬಾರ್ದು ಅಂತ ಏನಿಲ್ಲ. ಆಮೇಲೆ ಬೇರೆ ಯಾಕಂದ್ರೆ ಕಷ್ಟದಲ್ಲಿ ಇರ್ಬೇಕಾದಾಗ ಅವ್ರ ಮನಸ್ಸುಗಳು ವಿಚಲಿತ ಇರ್ತಾವ ಗೊತ್ತಲ್ಲ ನಿಮ್ಗೆ, ಜಂಗಮ ಸ್ಥಿತಿಯಲ್ಲಿ ಇರುತ್ತೆ. ಹೌದೌದು, ಆ ಕಾರಣಕ್ಕೆ ಏನಾದ್ರೂ ಮಾಡ್ಕೊಬಿಡುವಂತ ಸಾಧ್ಯತೆಗಳಿರ್ತದೆ. ಆ ಕಾರಣಕ್ಕೆ ನಮ್ಮ ಕಣ್ಣಿನ ದೃಷ್ಟಿ ತಪ್ಪ ಅವ್ರ ಆಚೆ ಈಚೆ ಹೋಗ್ಬಾರ್ದು. ಆಮೇಲೆ ಅವ್ರ ಏನೇ ಈ ತರ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಏನಾದ್ರೂ ಇರ್ಬೋದು, ಪಾಯ್ಸನಸ್ ಆ ತರದ ಏನಾದ್ರು ಇರ್ಬೋದು, ಅವ್ರಿಗೆ ರಿಸ್ಕ್ ಆಗ್ಬಿಡುತ್ತೆ ನಮ್ಗೆ ಆಕ್ಚುಲಿ. ಅಲ್ಲಿದ್ದಂತವ್ರು ಸ್ವಲ್ಪ ಹುಷಾರಾಗಿ ಇರ್ಬೇಕು. ಕಾವಲ್ಗೆ ಇದ್ದಾದ್ಮೇಲೆ ನಮ್ ಕಸ್ಟಡಿನಲ್ಲಿ ಇದಾರೆ ಅಂದಾಗ ಅವ್ರಿಗೆ ಈ ತರದ ಯಾವ್ದೇ ಒಂದ್ ಸಣ್ಣ ಪುಟ್ಟ ಚಟುವಟಿಕೆಗಳಿಗೆ ಬಿಡಬಾರ್ದು. ಅವ್ರಿಗೆ ಅದು ಆ ತರ ಮಾಡ್ಕೊಬಿಡುವಂತದ್ದು ಅದು ಅದು ಸರಿನೂ ಇರುದಿಲ್ಲ. ನಮ್ ಕಸ್ಟಡಿನಲ್ಲಿ ಇದ್ದ ಚೆನ್ನಾಗಿರಲ್ಲ. ಅಲ್ಲ, ಹೆಣ್ಣು ಅಂದ್ರೆ ಅಲಂಕಾರ ಶೃಂಗಾರ ಅನ್ನೋದು ಸ್ವಾಭಾವಿಕ. ಆದ್ರೆ ಅದೇನಾರ ಇರ್ಲಿ, ಅದಕ್ಕೂ ಸಮಯ ಎಲ್ಲ ಇರುತ್ತಲ್ಲ. ಅದೇ ಹಂಗಾದ್ರೆ ಸತ್ತೋದ್ರು ಬಿಡುವಂಗಿಲ್ಲ, ಅವಕ್ಕೆಲ್ಲ ಯಾವಾಗ ಏನು ಎಲ್ಲಿ ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ಇರ್ತದಲ್ಲ, ವಿಧ ವಿಧಾನ ಎಲ್ಲ ಇರ್ತದೆ, ಅದಕ್ಕೆ ಸಮಯ ಇರ್ತದಲ್ವಾ. ಸರ್, ಈಗ ನೇತ್ರಾವತಿ ಬಗ್ಗೆ ಏನಾದ್ರೂ ಒಂದ್ ವೇಳೆ ಇಲಾಖೆಯಲ್ಲಿ ಒಂದು ಚರ್ಚೆ ಅಂತ ಬಂದಾಗ ಯಾವ ತರದ್ದು ಇರುತ್ತೆ ಸರ್ ಕಾನೂನು ಪ್ರಕ್ರಿಯೆಗಳು ಅಂತ ಈ ವಿಚಾರ? ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂಗೆ ಏನಂತ ಹುಷಾರಾಗಿ ನೋಡ್ಕೊಳ್ಳಿ, ಹಾಗೆ ಎಲ್ಲ ಬಿಡಬಾರ್ದು. ನೀವು ಬಿಟ್ಟ ನಾಳೆ ದಿವಸ ಕಸ್ಟಡಿಲಿ ಏನಾದ್ರು ಹೆಚ್ಚು ಕಡಿಮೆ ತೊಂದರೆ ಆಗ್ತದೆ ಅಂತ ಹೇಳಿ ಒಂದ್ ಎಕ್ಸ್ಪ್ಲನೇಷನ್ ಕೊಟ್ಟು ಉತ್ತರ ಬರ್ಸ್ಕೋಬಹುದು ಅಷ್ಟೇ. ಅದಕ್ಕೆ ತೀರಾ ಪನಿಷ್ಮೆಂಟ್ ಅಂತ ಅನ್ನುವಂತದ್ಕೆ ಕೈ ಹಾಕಲ್ಲ ಸಾಮಾನ್ಯವಾಗಿ. ಅದು ಬಹಳ ತುಂಬಾ ದೊಡ್ಡ ನಿರ್ಲಕ್ಷ್ಯ ಅಲ್ಲ, ಅದು ಸಣ್ಣ ಕಣ್ತಪ್ಪಿಂದ ಆಗಿರ್ತಕ್ಕಂಥದ್ದು. ಅದಾತರ ನಡೀತಾ ಇರ್ಬೇಕಂತ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಅದನ್ನ ನಾವು ಅಬ್ಸರ್ವ್ ಮಾಡು, ಅದನ್ನ ನೋಡ್ಕೊಳ್ಳುವಂತ ಪ್ರಕ್ರಿಯೆ ನಮ್ಮ ನಮ್ಮ ಹತ್ರನೇ ಇರುವಂತದ್ದು ನೋಡ್ಕೋಬೇಕಾಗುತ್ತಲ್ವಾ. ದೂರ ಕಣ್ಬೇ, ದೂರ ಹೋಗಬಾರ್ದದು. ಇದಕ್ಕೆ ಅವರು ಅಲ್ಲಿ ಅವ್ರ ಅವರ ಇಷ್ಟಂಗೆ ಬಿಡಬಾರ್ದು, ಕಷ್ಟದಲ್ಲಿ ಇರ್ಬೇಕಂತ ಸಮಯದಲ್ಲಿ. ಈಗ ಬೇರೆ ಅಲ್ಲ, ತಲೆ ಮುಖ ತೊಳಿಲಿ, ತಲೆ ಬಚ್ಚಗಳು ಏನಾರು ಮಾಡ್ಲಿ, ಬಟ್ ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ಏನಾರು ಮುಟ್ತೀನಿ ಅಂದಾಗ ನಾವು ಬಿಡಬಾರ್ದು ಅಷ್ಟೇ, ಅದೇನೇ ಆಗಿರ್ಲಿ. ಅದು ನಾಳೆ ಅದೇನಾದ್ರು ಆಗಿದ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮೇಲೆ ಸುಮ್ನೆ ಬಾಯಿಗೆ ಹಾಕೊಂಡಾಗ ಏನಾದ್ರು ಅದು ಪಾಯ್ಸನಸ್ ಏನಾರು ಆಗಿದ್ರು ಸುಮ್ನೆ ನಮ್ ನೀತಿ ಬರುತ್ತಲ್ವಾ. ಅದು ಮತ್ತೊಂದ್ ಕಡೆ ಏನೋ ಸಮಾಜಕ್ಕೆ ಏನೋ ರಾಂಗ್ ಇನ್ಫಾರ್ಮೇಶನ್ ಹೋಯ್ತಾ ಅಂತ ಒಂದು ದೊಡ್ಡ ಕೊಲೆ ಆರೋಪ ಸಂಬಂಧಪಟ್ಟ ಹಾಗೆ ಒಂದು ಆರೋಪಿ ಮೇಕಪ್ ಮಾಡ್ಕೊಂಡು ನಗ್ತಾ ನಗ್ತಾ ಕೆಳಗೆ ಬರುವಂತದ್ದು ಆ ಒಂದು ಸಣ್ಣ ಸನ್ನಿವೇಶ ಇದೆಯಲ್ಲ ಸರ್, ಅದು ಆಕ್ಚುಲಿ ಈಗ ಸೊಸೈಟಿಲಿ ಚರ್ಚೆ ಆಗ್ತಾ ಇದೆ ಅಂತ. ಸೊ ಇಲಾಖೆ ಮೇಲೆ ಜನ ಒಂಥರ ಬೇರೆ ತರದ ಖಂಡಿತವಾಗ್ಲು. ಸಾಮಾನ್ಯವಾಗಿ ಏನ್ ಮಾಡಿರ್ತಾರೆ ಅಂತಂದ್ರೆ ಒಳಗೆ ಹೋಗ್ಬೇಕಾದಂತ ಫೋಟೋ ವಿಡಿಯೋಲ್ ಇರ್ತದೆ, ಮತ್ತೆ ಹೊರಗೆ ಬಂದಂತ ಸಮಯದಲ್ಲಿ ಇರ್ತದೆ. ಹೊರಗಡೆ ಹೋಗಿ ಏನೋ ಸಮಯಕ್ಕೆ ಸ್ನಾನ ಮಾಡ್ಬೇಕಾಯ್ತು, ಅದಕ್ಕೆ ನಾವೇನು ಅಭ್ಯಂತರ ಮಾಡೋದಿಲ್ಲ. ಅವೆಲ್ಲ ಅವಕಾಶಗಳು ಮಾಡ್ಕೋಬೇಕಾಗ್ತದೆ ಮನುಷ್ಯತ್ವದ ಒಂದು ನೆಲೆಗಟ್ಟಿನಲ್ಲಿ. ಆ ತರದಲ್ಲ ಇರ್ತವೆ. ಇದು ಈ ತರ ಆದಾಗ ಸ್ವಲ್ಪ ಒಂಚೂರು ನೋಡ್ಕೋಬೇಕು ಆಕ್ಚುಲಿ. ಅದನ್ನ ನಾವು ಚರ್ಚೆ ಆಗ್ಬೋದು, ಜನ ನಾವ್ ಏನ್ ಬೇಕಾದ್ರು ಜನ ಅನ್ಕೋತಾರೆ, ಚರ್ಚೆ ಮಾತಾಡ್ತಾರೆ. ಆಮೇಲೆ ಅವ್ರಿಗೆ ಹೇಗಿರ್ಬೇಕು ಹಾಗೇನೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನನು ಸಹ, ಅದು ಸತ್ಯನೂ ಸಹ ಅದಂಗೆ ಎಕ್ಸ್ಪೆಕ್ಟ್ ಮಾಡುವಂತದ್ದು. ಆ ಕಾರಣಕ್ಕೆ ಸಣ್ಣ ನಿರ್ಲಕ್ಷ್ಯ ಅಷ್ಟೇ, ಇದನ್ ಪೂರಾ ಬಹಳ ದೊಡ್ಡ ನಿರ್ಲಕ್ಷ್ಯ ಅಂತ ಅಲ್ಲ. ಯಾಕೆಂದ್ರೆ ಸಂಪೂರ್ಣವಾಗಿ ಕ್ಯಾಮ್ರಾಗಳು ಅವರ ವಿರುದ್ಧ ನಿರಂತರವಾಗಿ ಅವ್ರನ್ನ ಮಾನಿಟರ್ ಮಾಡ್ತಾವೆ ಅಂತ ಅನ್ನುವಂತ ಸಮಯದಲ್ಲಿ ಏನಾಗ್ತದೆ, ಇಂಥ ಒಂದೊಂದು ಸಣ್ಣ ಪುಟ್ಟ ತಪ್ಪುಗಳಾಗುವುದು ಇರ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.